ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರ ರಿಕ್ವೆಸ್ಟ್ನಂತೆ ಬೆಂಗಳೂರಿನ ಒಂದು ಪ್ರಸಿದ್ಧವಾದ ಹೋಟೆಲು ವೀಣಾ ಸ್ಟೋರ್ಸಲ್ಲಿ ಸಿಗುವಂಥ ಚಟ್ನಿ ಹಾಗೆ ಸ್ಮೂತಾದ ಸಾಫ್ಟಾದ ಇಡ್ಲಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಡ್ಲಿ ಎಷ್ಟು ಫೇಮಸ್ಸು ಆ ವೀಣಾ ಸ್ಟೋರ್ಸಲ್ಲಿ, ಹಾಗೆ ಅಲ್ಲಿ ಸಿಗುವಂಥ ಚಟ್ನಿ ಕೂಡ ಅಷ್ಟೇ ಫೇಮಸ್ಸು. ಆ ಚಟ್ನಿನ ಮನೇಲಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಆ ಟೇಸ್ಟ್ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಈ ರೀತಿ ನಾನು ತೋರಿಸ್ಕೊಡೋ ಅಂಥ ಒಂದು ಟಿಪ್ಸ್ನ ಯೂಸ್ ಮಾಡಿ ಈ ರೀತಿಯಾಗಿರುವಂಥ ಚಟ್ನಿನ ಮಾಡಿಕೊಂಡ್ರೆ ಸೇಮ್ ಟು ಸೇಮ್ 100% ವೀಣಾ ಸ್ಟೋರ್ಸಲ್ಲಿ ಸಿಗುವಂಥ ಚಟ್ನಿ ಹಾಗೆ ಇಡ್ಲಿನ ನೀವು ನಿಮ್ಮ ಮನೆಗಳಲ್ಲಿ ಆರಾಮವಾಗಿ ಮಾಡಿಕೊಂಡು ತಿನ್ನಬಹುದು. ಹಾಗಾದರೆ ಇವತ್ತು ನಾನು ನಿಮ್ಮೆಲ್ಲರಿಗೂ ವೀಣಾ ಸ್ಟೋರ್ಸ್ನ ಫೇಮಸ್ ಆದ ಇಡ್ಲಿ ಹಾಗೆ ಚಟ್ನಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲಿಗೆ ಇಡ್ಲಿನ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು 1 ಕಪ್ಪಿನಷ್ಟು ಇಡ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪವಾಗಿ ಶೈನಿಂಗಲ್ಲಿ ಇರುತ್ತೆ ಈ ಇಡ್ಲಿ ಅಕ್ಕಿ. ಹಾಗೆ 1 ಕಪ್ನಷ್ಟು ಮಾಮೂಲಿ ಊಟದ ಅಕ್ಕಿ ಅಥವಾ ರಾ ರೈಸ್ನ ತೊಗೋಬಹುದು. 1 ಕಪ್ನಷ್ಟು ಇಡ್ಲಿ ಅಕ್ಕಿ ತೊಗೊಂಡ್ರೆ 1 ಕಪ್ನಷ್ಟು ರಾ ರೈಸ್ನ ತೊಗೊಳ್ಳಿ. ಇದೆರಡಕ್ಕೂ ನಾವು ನೀರನ್ನು ಹಾಕೊಂಡ್ಬಿಟ್ಟು ಕ್ಲೀನಾಗಿ ಒಂದು ಸಲ ವಾಶ್ ಮಾಡಿ ಮತ್ತೆ ನೀರನ್ನು ಹಾಕಿ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಇನ್ನೊಂದು ಬೌಲಲ್ಲಿ ನಾನು 1/2 ಕಪ್ನಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ 1/4 ಟೀಸ್ಪೂನ್ನಷ್ಟು ಮೆಂತ್ಯ ಕಾಳನ್ನು ಹಾಕೊಂಡ್ಬಿಟ್ಟು ಇದೆರಡನ್ನು 1-6 ಗಂಟೆಗಳ ಕಾಲ ನೆನೆಸಿ ಇಡಬೇಕಾಗತ್ತೆ. ನೆನೆಸಿಟ್ಕೊಂಡಿದ್ದಾದಮೇಲೆ 1-6 ಗಂಟೆ ಆದಮೇಲೆ ರಾತ್ರಿ ನೀವು ರುಬ್ಬುವಾಗ ಸಪ್ರೇಟಾಗಿ ಈ ರೀತಿ ಉದ್ದಿನ ಬೇಳೆ ಮಿಕ್ಸ್ಚರ್ನ ಸಪ್ರೇಟಾಗಿ ರುಬ್ಬಿ ಇಟ್ಕೋಬೇಕಾಗತ್ತೆ. ಹಾಗೆ ಅದಾದಮೇಲೆ ನಾವು ಅಕ್ಕಿ ಮಿಕ್ಸ್ಚರ್ನ ಹಾಕೊಂಡ್ಬಿಟ್ಟು ರುಬ್ಕೋಬೇಕಾಗತ್ತೆ. ನೀವು ಗ್ರೈಂಡರಲ್ಲಿ ಮಾಡ್ಕೊಳ್ಳೋದಾದರೆ ಎರಡೂ ಒಟ್ಟಿಗೆ ಹಾಕೋಬಹುದು, ಬಟ್ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ. ತುಂಬ ನೀರಾಗಿ ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ನಾನು ಉದ್ದಿನ ಹಿಟ್ಟನ್ನು ಮೊದಲಿಗೆ ರುಬ್ಬಿ ಒಂದು ಪಾತ್ರೆಗೆ ತೆಗೆದಿಟ್ಕೋತಾ ಇದ್ದೀನಿ. ಇದಿಷ್ಟು ಆಗಿದ್ದಾದಮೇಲೆ ನಾನೀಗ ಮತ್ತೆ ಮಿಕ್ಸಿಗೆ ಅಕ್ಕಿ ಮಿಕ್ಸ್ಚರ್ನ ಮಾತ್ರ 2 ಬ್ಯಾಚಾಗಿ ಮಾಡ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈ ರೀತಿ ರುಬ್ಕೊಂಡಿರೋಂಥ ಮಿಶ್ರಣನೆಲ್ಲ ನಾವು ಉದ್ದಿನ ಹಿಟ್ಟನ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದೇ ಪಾತ್ರೆಗೆ ಹಾಕೊಂಡ್ಬಿಟ್ಟು 2 ಮಿಕ್ಸ್ಚರ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ನೀವು ಇದನ್ನು ತುಂಬ ನುಣ್ಣಗೆ ಹಾಗೆ ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ. ತುಂಬ ನೀರಾಗಿ ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಹಾಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದೇ ಟೈಮಲ್ಲಿ ಹಾಕಿಬಿಟ್ಟು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫರ್ಮೆಂಟ್ ಮಾಡೋದಕ್ಕೆ ಬಿಡಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಈಗ ಬೇಸಿಗೆಗಾಲ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಸೊ ಇದಿಷ್ಟನ್ನು ನಾವು 8-9 ಗಂಟೆಗಳ ತನಕ ಫರ್ಮೆಂಟ್ ಮಾಡೋದಕ್ಕೆ ಬಿಡಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಉಬ್ಬಿ ಬಂದಿದ್ರೆ ಮಾತ್ರ ಇಡ್ಲಿಗಳು ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಇದಿಷ್ಟನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿರುವಂಥ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಒಂದು ಮೇಯ್ನ್ ಆದ ತುಂಬ ಚೆನ್ನಾಗಿ ಫ್ಲಫಿಯಾಗಿ ಹಾಗೆ ಸ್ಮೂತಾಗಿ ಇಡ್ಲಿ ಬರಬೇಕು ಅನ್ನೋದಾದರೆ ಇಡ್ಲಿ ಪ್ಲೇಟ್ಸ್ಗಳಿಗೆ ನೀವು ಒಂದು ಬಟ್ಟೆ ಏನಾದರೂ ಹಾಕಬಹುದು, ಕಾಟನ್ ಕ್ಲಾತು. ಅದರ ಬದಲಿಗೆ ಈ ರೀತಿ ಬೆಣ್ಣೆ ಹಚ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಈಸಿಯಾಗಿ ಪ್ಲೇಟಿಂದ ಎದ್ದು ಬಂದ್ಬಿಡುತ್ತೆ, ತುಂಬ ಅಂಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಬೆಣ್ಣೆನ ಬಳಸಿ ಅಥವಾ ಕಾಟನ್ ಕ್ಲಾತ್ನ ಬಳಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಬೆಣ್ಣೆ ಹಚ್ಕೊಂಡಿದ್ದೀನಿ ಪ್ಲೇಟ್ಸ್ಗಳಿಗೆಲ್ಲ. ಹಾಗೆ ಇಡ್ಲಿ ಹಿಟ್ಟನ್ನು ಇದಕ್ಕೆ ಹಾಕೊಂಡ್ಬಿಟ್ಟು ಇದನ್ನು ನಾನು ಸ್ಟೀಮ್ ಮಾಡೋದಕ್ಕೆ ಇಡ್ತೀನಿ. ಈ ರೀತಿ ಎಲ್ಲ ಪ್ಲೇಟ್ಸ್ಗಳಿಗೂ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಸ್ಟೀಮರಲ್ಲಿ ಇಟ್ಕೊಂಡ್ಬಿಟ್ಟು 15-20 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ. ಇದಿಷ್ಟು ಬೆಂದಿದ್ದಾದಮೇಲೆ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಕಂಪ್ಲೀಟಾಗಿ ಕೂಲ್ ಆಗಿದ್ದಾದಮೇಲೆ ಮಾತ್ರ ನೀವು ಇಡ್ಲಿನ ತೆಕ್ಕೊಳ್ಳಿ. ಅಂದರೆ ಜಾಸ್ತಿ ಕೂಲ್ ಆಗೋದು ಬೇಡ, ಸ್ವಲ್ಪ ಬೆಚ್ಚಗಿರುವಾಗ್ಲೇ ತೆಕ್ಕೊಂಡ್ಬಿಟ್ರೆ ಈಸಿಯಾಗಿ ಬಂದುಬಿಡತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಈಸಿಯಾಗಿ ನೀವು ಸ್ಪೂನನ್ನು ಕೂಡ ಬಳಸೋದು ಬೇಡ, ಅಷ್ಟು ಈಸಿಯಾಗಿ ಪ್ಲೇಟ್ಸಿಂದ ಎದ್ದು ಬಂದುಬಿಡತ್ತೆ. ಇದಕ್ಕೆ ಒಂದು ಕಾರಣ ಅಂದರೆ ಬೆಣ್ಣೆ ಹಚ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಬಂದುಬಿಡತ್ತೆ. ಸೊ ಇದಿಷ್ಟನ್ನು ರೆಡಿ ಮಾಡಿಕೊಂಡ್ರೆ ಸಕ್ಕದಾಗಿರೋಂಥ ಹಾಗೆ ಸ್ಮೂತಾದ ಫ್ಲಫಿಯಾದ ಇಡ್ಲಿಗಳು ಸೂಪರಾಗಿ ರೆಡಿಯಾಗತ್ತೆ. ಈ ಇಡ್ಲಿ ಜೊತೆಗೆ ನಾನು ವೀಣಾ ಸ್ಟೋರ್ಸಲ್ಲಿ ಸಿಗುವಂಥ ಚಟ್ನಿ ರೆಸಿಪಿನ ತೋರಿಸ್ಕೊಡ್ತೀನಿ. ಈ ಚಟ್ನಿ ಮಾಡ್ಕೊಳ್ಳೋದಕ್ಕೆ 1 ಟಿಪ್ಸ್ನ ಯೂಸ್ ಮಾಡಿ ಹಾಗೆ ತುಂಬ ಚೆನ್ನಾಗಿ ಇರುತ್ತೆ.
ಸೊ ಈಗ ಚಟ್ನಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನ್ನಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಇದಕ್ಕೆ ನಾನು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಪುದೀನ ಜೊತೆಗೆ ಅದರ ಅರ್ಧ ಭಾಗದಷ್ಟು ನಾವು ಕೊತ್ತಂಬರಿನ ಹಾಕೋಬೇಕಾಗತ್ತೆ. ಪುದೀನ ಜಾಸ್ತಿ ಇರಬೇಕು, ಕೊತ್ತಂಬರಿ ಸ್ವಲ್ಪ ಇರಬೇಕು. ಸೊ ಇದಿಷ್ಟನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ರ ಜೊತೆಲೇ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಇದರಲ್ಲಿರೋ ಅಂಥ ನೀರಿನ ಅಂಶ ಕಂಪ್ಲೀಟಾಗಿ ಹೋಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಿಷ್ಟನ್ನು ನಾವು ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಇದರ ಒಂದು ಹಸಿ ವಾಸನೆ ಬರೋದಿಲ್ಲ ಮೊದಲನೇದಾಗಿ. ಹಾಗೆ ಲಾಸ್ಟಲ್ಲಿ ಹಾಕಿ ಇದನ್ನು ಜಸ್ಟು ಪಲ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಅಲ್ಲಿ ಸಿಗೋ ಅಂಥ ಚಟ್ನಿಯಲ್ಲಿ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿ ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ, ಅದರ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಸಿಗತ್ತೆ. ಇದಿಷ್ಟು ಹುರಿದಿದ್ದಾದಮೇಲೆ ಒಂದು ಬೌಲ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಎಣ್ಣೆ ಏನು ಹಾಕ್ಕೊಳ್ತಲೇ ಅದೇ ಸಾಕಾಗತ್ತೆ ಅದರಲ್ಲಿರೋ ಅಂಥ ಎಣ್ಣೆ. ಇದಕ್ಕೆ ಸ್ಲಿಟ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನಕಾಯಿನ ಹಾಕೊಂಡ್ಬಿಟ್ಟು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಜಸ್ಟ್ ಮೆಣಸಿನಕಾಯಿ ಮಾತ್ರ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಕೂಡ ತೆಗೆದಿಟ್ಕೊಂಡ್ಬಿಟ್ಟು ಈಗ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡ್ಬಿಟ್ಟು ಇದ್ರ ಜೊತೆಯಲ್ಲೇ ಒಂದು 2 ಟೀಸ್ಪೂನ್ನಷ್ಟು ಮಾತ್ರ ನಾವು ಕಡಲೆನ ಹಾಕೋಬೇಕಾಗತ್ತೆ, ಹುರುಗಡಲೆ. ಇದಿಷ್ಟನ್ನು ಒಂದ್ಸಲ ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಈ ಟೈಮಲ್ಲಿ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಇದನ್ನು ನಾವು 3 ಸ್ಟೆಪ್ಗಳಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಮಗೆ ಆ ಟೆಕ್ಸ್ಚರು ತುಂಬ ಚೆನ್ನಾಗಿ ಸಿಗತ್ತೆ, ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಇದ್ರ ಜೊತೆಯಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನಾವು ಮತ್ತೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ಈ ರೀತಿ ತರಿ ತರಿಯಾಗಿ ರುಬ್ಕೊಂಡಿದ್ದಾದಮೇಲೆ ಈ ಟೈಮಲ್ಲಿ ಹುರಿದಿಟ್ಕೊಂಡಿರೋಂಥ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು 1-3 ಸಲ ಪಲ್ಸ್ ಮಾಡ್ಕೋಬೇಕಾಗತ್ತೆ. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಪಲ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಈ ರೀತಿಯಾಗಿರುವಂಥ ಚಟ್ನಿ ರೆಡಿಯಾಗತ್ತೆ. ಸೊ ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ, ಅಲ್ಲಿ ಸಿಗುವಂಥ ಚಟ್ನಿ ಸ್ವಲ್ಪ ನೀರಾಗಿರುತ್ತೆ. ಹಾಗಾಗಿ ಒಂದು ಬೌಲ್ಗೆ ನಾನು ಈ ಚಟ್ನಿಯನ್ನು ತೆಗೆದಿಟ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಡ್ಬಿಟ್ಟು ನೀವು ನೀರನ್ನು ಆ್ಯಡ್ ಮಾಡ್ಕೋಬಹುದು. ಸ್ವಲ್ಪ ಗಟ್ಟಿಯಾಗಿ ಬೇಕು ಅನ್ನೋದಾದರೆ ಗಟ್ಟಿಯಾಗಿ ಕೂಡ ನೀವು ಇಡ್ಲಿ ಜೊತೆಯಲ್ಲಿ ತಿನ್ನಬಹುದು. ಸೊ ಈಗ ನಾನು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟನ್ನು ರೆಡಿ ಮಾಡಿಕೊಂಡ್ರೆ ಸಕ್ಕದಾಗಿರುವಂಥ ವೀಣಾ ಸ್ಟೋರ್ಸ್ನ ಸೂಪರಾದ ಫೇಮಸ್ ಆದ ಚಟ್ನಿ ಹಾಗೆ ಇಡ್ಲಿ ಸಖತ್ತಾಗಿ ರೆಡಿಯಾಗತ್ತೆ. ಈ ರೀತಿ ಇಡ್ಲಿ ಜೊತೆಯಲ್ಲಿ ಮೇಲ್ಗಡೆ ಚಟ್ನಿನ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುವಂಥ ಕಾಂಬಿನೇಷನ್ನು. ಸೊ ಇಲ್ಲಿ ನೋಡಬಹುದು ಚಟ್ನಿನ ಸಖತ್ತಾಗಿ ಹೀರ್ಕೊಳ್ಳುತ್ತೆ ಇಡ್ಲಿಗಳು. ಹಾಗೆ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಬಂದಿರುತ್ತೆ ಈ ಚಟ್ನಿಗೂ ಆ ಇಡ್ಲಿಗೂ ಸೂಪರಾಗಿರುವಂಥ ಕಾಂಬಿನೇಷನ್ನು. ವೀಣಾ ಸ್ಟೋರ್ಸ್ಗೆ ಹೋಗಿ ತಿಂತಿದ್ದೀವೇನೋ ಅನ್ನೋ ಟೇಸ್ಟು ಇರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ವೀಣಾ ಸ್ಟೋರ್ಸಲ್ಲಿ ಸಿಗುವಂಥ ಇಡ್ಲಿ ಹಾಗೆ ಚಟ್ನಿನ ನಾವು ನಮ್ಮ ಮನೆಗಳಲ್ಲಿ ಸುಲಭವಾಗಿ ಮಾಡ್ಕೋಬಹುದು ಅಂತ. ಸೊ ಖಂಡಿತ ನೀವು ಈ 2-3 ಟಿಪ್ಸ್ನ ಯೂಸ್ ಮಾಡಿ ಈ ರೀತಿಯಾಗಿರುವಂಥ ಚಟ್ನಿ ಹಾಗೆ ಇಡ್ಲಿನ ಟ್ರೈ ಮಾಡಿ ನೋಡಿ. ವೀಣಾ ಸ್ಟೋರ್ಸ್ನ ಇಡ್ಲಿ ಚಟ್ನಿನ ಸಖತ್ತಾಗಿ ಎಂಜಾಯ್ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಯಾವುದಾದ್ರೂ ವಿಡಿಯೋ ರಿಕ್ವೆಸ್ಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.